ನಿಮ್ಮ ವಾಹನ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮೊದಲು ನೋಂದಣಿಯಾಗಿದ್ದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸೋದು ಕಡ್ಡಾಯವಾಗಿದೆ ಹಾಗಾದರೆ ಏನಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೇಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬದಲಾಯಿಸಬಹುದು ಹಾಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸೋದು ಎಲ್ಲಿ ಯಾವಾಗ ಲಾಸ್ಟ್ ಡೇಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನಿಮ್ಮ ಕಾರ್ ಅಥವಾ ಬೈಕ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರ ನಂತರ ಖರೀದಿ ಮಾಡಿದರೆ ಅದಕ್ಕೆ ಸಹಜವಾಗಿಯೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರುತ್ತೆ ಅದಕ್ಕೂ ಮುಂಚಿನ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಇರಲ್ಲ ಹೀಗಾಗಿ ನಿಮ್ಮದು ಹಳೆಯ ವಾಹನವಾಗಿದ್ದರೆ ಅದಕ್ಕೆ ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಈಗಾಗಲೇ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಎಚ್ ಎಸ್ ಆರ್ ಪಿ ಕಡ್ಡಾಯವಾಗಿದೆ ಕರ್ನಾಟಕದಲ್ಲೂ ಕೂಡ ಕಳೆದ ಆಗಸ್ಟ್ ಹದಿನೆಂಟರಿಂದ ಎಚ್ ಎಸ್ ಆರ್ ಪಿ ಕಡ್ಡಾಯ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ನವೆಂಬರ್ ಹದಿನೇಳರವರೆಗೆ ಕೊನೆಯ ದಿನಾಂಕ ಕೊಟ್ಟಿತ್ತು ಆದರೆ ತುಂಬ ಜನ ಇನ್ನೂ ಹಾಕ್ಸಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ ಡೇಟ್ನ ಸೊ ಈಗ ಫೆಬ್ರವರಿ ಹದಿನೇಳನೇ ತಾರೀಕವರೆಗೂ ಎಕ್ಸ್ಟೆಂಡ್ ಮಾಡಿದೆ ಹಾಗಾದರೆ ಏನಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಟ್ಯಾಂಪರ್ ಪ್ರೂಫ್ ವಾಹನ ನೋಂದಣಿ ಕ್ರೋಮಿಯಂ ಆಧಾರಿತ ಹಾಲೋಗ್ರಾಮ್ ಹೊಂದಿರುವ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟ ಒಂದು ನಂಬರ್ ಪ್ಲೇಟ್ ಆಗಿರುತ್ತೆ ರೆಟ್ರೋ ರಿಫ್ಲೆಕ್ಟಿವ್ ಶೀಟ್ನೊಂದಿಗೆ ಹಾಟ್ ಸ್ಟ್ಯಾಂಪ್ಡ್ ಆಲ್ಫಾ ಸಂಖ್ಯಾ ವಾಚಕ ಹಾಗೂ ಲೇಸರ್ ಕೋಡ್ ಪಡೆದಿರುತ್ತದೆ ವಾಹನದ ಇಂಜಿನ್ ಸಂಖ್ಯೆ ಚಾಸಿ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಇನ್ಶೂರೆನ್ಸ್ ಮಾಲೀಕರ ಮಾಹಿತಿ ಹಾಗೂ ಪ್ರತ್ಯೇಕ ಗುರುತಿನ ಸಂಖ್ಯೆ ಹಾಗೂ ಅಶೋಕ ಚಕ್ರ ಚಿಹ್ನೆಯ ಕ್ರೋಮಿಯಂ ಸ್ಟಿಕ್ಕರ್ ಅನ್ನು ಹೊಂದಿರುತ್ತದೆ ಹಾಗಾದ್ರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸೋದ್ರಿಂದ ಏನು ಉಪಯೋಗ ಈ ನಂಬರ್ ಪ್ಲೇಟ್ ಗಳು ಟ್ಯಾಂಪರ್ ಪ್ರೂಫ್ ಆಗಿರುತ್ತದೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದ್ದರೆ ವಾಹನಗಳ ಕದ್ದ ಸಂದರ್ಭದಲ್ಲಿ ಪತ್ತೆ ಹಚ್ಚಲು ಉಪಯುಕ್ತವಾಗಿರುತ್ತದೆ ಒಂದು ವೇಳೆ ನಿಮ್ಮ ವಾಹನ ಕಳ್ಳತನವಾದರೆ ನೀವು ಏನು ಮಾಡ್ತೀರಾ ಕೂಡಲೇ ಪೊಲೀಸರಿಗೆ ದೂರು ಕೊಡ್ತೀರಾ ಆಗ ಪೊಲೀಸರು ಆರ್ ಟಿ ಒ ನೆರವಿನಿಂದ ಮಾಹಿತಿ ಸಂಗ್ರಹ ಮಾಡ್ತಾರೆ ಒಂದು ವೇಳೆ ನಿಮ್ಮ ವಾಹನವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದ್ದರೆ ಅದರ ಮಾಹಿತಿ ವಾಹನ ತಂತ್ರಾಂಶದಲ್ಲಿ ಇರುತ್ತೆ ಈ ವೇಳೆ ಅಧಿಕೃತ ವಾ ಅಲ್ಲದ ವಾಹನ ರಸ್ತೆಯಲ್ಲಿ ಓಡಾಡುತ್ತಿದ್ದರೆ ಸುಲಭವಾಗಿ ಪತ್ತೆ ಹಚ್ಚಿಸಬಹುದು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಪ್ಲೈ ಮಾಡಬೇಕು ಅಂತಂದರೆ ಗೂಗಲ್ ಕ್ರೋಮ್ನಲ್ಲಿ ಎ ಎಮ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದರೆ ಈ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಎಸ್ ಐ ಎ ಎಮ್ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅನ್ನೋ ಬಟನ್ ಇದೆ ಅಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫುಲ್ ನೇಮ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಸ್ಟೇಟ್ ಮತ್ತು ಡಿಸ್ಟಿಕ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ವೆಹಿಕಲ್ ಬ್ರ್ಯಾಂಡನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸ್ಟೇಟು ಡಿಸ್ಟ್ರಿಕ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಸೊ ನೀವು ಹಿಂದಿನ ಪೇಜಲ್ಲಿ ಕೊಟ್ಟಿರೋದ್ರಿಂದ ಇನ್ನೊಂದೇನಂದರೆ ಇಲ್ಲಿ ವೆಹಿಕಲ್ ಟೈಪ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಟೂ ವೀಲರ್ ಆದರೆ ಟೂ ವೀಲರ್ ಅಥವಾ ಕಾರ್ ಆದರೆ ಕಾರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ವೆಹಿಕಲ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನನ್ನ ಕಾರು ಹಿಂಡ ಆಗಿರೋದ್ರಿಂದ ನಾನು ಹಿಂಡ ಸೆಲೆಕ್ಟ್ ಮಾಡ್ತಿದ್ದೀನಿ ಸೊ ಹಿಂಡ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಬುಕ್ ಅಂತ ಇದೆಯಲ್ಲ ಈ ಬಟನ್ ಕ್ಲಿಕ್ ಮಾಡಿದಾಗ ಬುಕಿಂಗ್ ಡೀಟೇಲ್ಸ್ ಕೇಳುತ್ತೆ ಡೀಟೇಲ್ಸ್ ನಲ್ಲಿ ವೆಹಿಕಲ್ ಇನ್ಫಾರ್ಮೇಶನ್ ಅಂದರೆ ಸ್ಟೇಟು ರಿಜಿಸ್ಟ್ರೇಷನ್ ನಂಬರು ಚಾಸಿ ನಂಬರು ಇಂಜಿನ್ ನಂಬರು ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓನರ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮತ್ತು ಬಿಲ್ಲಿಂಗ್ ಅಡ್ರೆಸ್ ಈಗ ನೀವು ಆರ್ಡರ್ ಮಾಡ್ತಿರೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವ ಅಡ್ರೆಸ್ಗೆ ಬಿಲ್ಲಿಂಗ್ ಆಗಬೇಕು ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ಈ ಥರ ಎರಡು ಆಪ್ಷನ್ ಇರುತ್ತೆ ಒಂದು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಬೇಕಂತಂದರೆ ಅಡಿಷನಲ್ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಇದನ್ನು ಬುಕ್ ಮಾಡಿಕೊಂಡು ನೀವು ಮನೆಯಲ್ಲಿ ನೀವೇ ಅಳವಡಿಸ್ಕೋಬೋದು ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಡೀಲರ್ ಅಪಾಯಿಂಟ್ಮೆಂಟ್ ಅಂತಂದರೆ ರಿಜಿಸ್ಟರ್ಡ್ ಡೀಲರ್ ಯಾರಿರ್ತಾರೋ ಅವ್ರ ಹತ್ರ ಹೋಗಿ ಅವ್ರ ಹತ್ರ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಬರೋದು ಸೊ ನಾನು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ವಿತ್ ಡೀಲರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಡೀಲರ್ ಅಪಾಯಿಂಟ್ಮೆಂಟ್ ಪೇಜ್ನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಡೀಲರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಅದರಲ್ಲಿ ಕೆಲ್ ನಿಮ್ಮ ಹುಂಡಾಯ್ ಡೀಲರ್ಶಿಪ್ ಯಾರು ಇರ್ತಾರೋ ಆ ಲಿಸ್ಟ ಇಲ್ಲಿ ಬರುತ್ತೆ ಸೊ ಇಲ್ಲಿ ಸ್ಟೇಟ್ ಮತ್ತು ಯಾವ ಪ್ಲೇಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದರೆ ಅದು ಓಪನ್ ಆಗುತ್ತೆ ನಾನಿಲ್ಲಿ ಕೋಲಾರ್ ಸೆಲೆಕ್ಟ್ ಮಾಡಿದ್ದೀನಿ ಕೋಲಾರಲ್ಲಿ ಹುಂಡಾಯ್ ಡೀಲರ್ಶಿಪ್ ಬಂದ್ಬಿಟ್ಟು ಅದ್ವೈತ್ ಹುಂಡಾಯ್ ಅಂತ ಇದೆ ಸೊ ಇಲ್ಲಿ ಎಷ್ಟು ಅಮೌಂಟು ಅಂತ ತೋರಿಸ್ತಿದೆ ನೋಡಿ ಸೆವೆನ್ ಸೆವೆಂಟಿ ಏಟ್ ರುಪೀಸ್ ಇದೆ ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಡೀಲರ್ ಅಂತ ಕ್ಲಿಕ್ ಮಾಡಿದರೆ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಸ್ಲಾಟ್ ಅಂತ ಅಲ್ವಾ ಇಲ್ಲಿ ಕನ್ಫರ್ಮ್ ಡೇಟ್ ಡೇಟು ಯಾವ ಡೇಟಿಗೆ ಬೇಕು ನಿಮ್ಗೆ ಯಾವ ಡೇಟಿಗೆ ಫ್ರೀ ಇದ್ದೀರ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಸಂಡೇಸ್ ಲೀವ್ ಇರೋದರಿಂದ ಬೇರೆ ಡೇಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕನ್ವೀನಿಯಂಟ್ ಯಾವುದಿದ್ರೆ ಆ ಡೇಟ್ನ ನಾನಿಲ್ಲಿ ಜಾನ್ವರಿ ತರ್ಟೀನ್ತ್ ಟೆನ್ ಎ ಎಮ್ ಟು ಟ್ವೆಲ್ ಪಿ ಎಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಈ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿದ್ದಾದಮೇಲೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ ಸೊ ಈಗ ನಿಮ್ಮ ಬುಕ್ಕಿಂಗ್ ಸಮ್ಮರಿ ಎಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಈ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿಕೊಂಡು ಅಂದರೆ ಅಪಾಯಿಂಟ್ಮೆಂಟ್ ಅಡ್ರೆಸ್ಸು ಅಪಾಯಿಂಟ್ಮೆಂಟ್ ಡೇಟು ಅಪಾಯಿಂಟ್ಮೆಂಟ್ ಟೈಮ್ ಸ್ಲಾಟು ನೀವು ಎಂಟರ್ ಮಾಡಿರೋ ರಿಜಿಸ್ಟ್ರೇಷನ್ ನಂಬರು ಇಂಜಿನ್ ನಂಬರು ಚಾಸಿ ನಂಬರು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿಕೊಂಡು ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ವೆರಿಫೈಡ್ ಡೀಟೇಲ್ಸ್ ಅಂಡ್ ಪೇ ಅಂತ ಇದೆ ಇಲ್ಲಿ ಓನರ್ ಡೀಟೇಲ್ಸು ಮೊಬೈಲ್ ನಂಬರು ಬಿಲ್ಲಿಂಗ್ ಅಡ್ರೆಸ್ಸು ಇಮೇಲ್ ಐ ಡಿ ಎಲ್ಲಾನು ವೆರಿಫೈ ಮಾಡಿಕೊಂಡು ಮತ್ತೆ ಎಂಟರ್ ಇವ್ರ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆಮೇಲೆ ನಿಮ್ಗೆ ಚಾರ್ಜ್ ಮಾಡ್ತಿರೋ ಅಮೌಂಟ್ನ ಡೀಟೇಲ್ಡ್ ಬ್ರೇಕಪ್ ಇಲ್ಲಿದೆ ಈ ಎಲ್ಲ ಡೀಟೇಲ್ಸ್ನ ವೆರಿಫೈ ಮಾಡಿ ಪೇ ಆನ್ಲೈನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇ ಆನ್ಲೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆಯೋ ಆಮೇಲೆ ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ನೋವಂತ ಅಂತ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಅಮೌಂಟನ್ನು ವೆರಿಫೈ ಮಾಡಿಕೊಂಡು ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ರೆಸಿಪ್ಟ್ ಆಫ್ ಪೇಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಒಂದು ಪೇಜಲ್ಲಿ ನಿಮಗೆ ಆ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬೋದು ಅಥವಾ ಪ್ರಿಂಟ್ ಅನ್ನೋ ಬಟನ್ ಇರುತ್ತೆ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫುಲ್ ಡೀಟೇಲ್ಸು ಡೌನ್ಲೋಡ್ ಆಗುತ್ತೆ ನಿಮಗೆ ಆ ಡೀಲರ್ ಅಪಾಯಿಂಟ್ಮೆಂಟ್ ಇರುತ್ತಲ್ಲ ಡೀಲರ್ ಡೀಲರ್ದು ಯಾವ ಪರ್ಸನ್ನ ಕಾಂಟ್ಯಾಕ್ಟ್ ಆಗಬೇಕು ಅವ್ರದ್ದು ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸೇ ಬರುತ್ತೆ ಸೊ ಎಲ್ಲರೂ ಫೆಬ್ರವರಿ ಹದಿನೇಳನೇ ತಾರೀಕು ಒಳಗಡೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮ್ಮ ವಾಹನಗಳಿಗೆ ಹಾಕ್ಸ್ಕೊಳ್ಳಿ ಈ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ